ನಮಸ್ಕಾರ ವೀಕ್ಷಕರೇ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ದಿನೇಶ್. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ 2022-23 ಸಾಲಿನ 1ನೇ ತ್ರೈಮಾಸಿಕ ಕೆಡಿಪಿ ಸಭೆ ಜಿಲ್ಲಾ ಉಸ್ತುವಾರಿ ಅರಗ ಜ್ಞಾನೇಂದ್ರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಸೆಪ್ಟೆಂಬರ್ 15 ರಿಂದ ಅಕ್ಟೋಬರ್ 2 ರವರೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಸ್ವಚ್ಛ ಆಂದೋಲನ ಏರ್ಪಡಿಸಲಾಗಿದೆ. ಈ ಪ್ರಯುಕ್ತ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಾಗಿ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಪ್ರಮಾಣ ವಚನ ಸ್ವೀಕರಿಸಿದರು. ತುಮಕೂರಿನ ಮಾರುತಿ ಗ್ರೂಪ್ ಮತ್ತು ಮಾರುತಿ ವುಡ್ ಇಂಡಸ್ಟ್ರೀಸ್ ಮಾಲೀಕರ ಪುತ್ರ ಪೃಥ್ವಿ ಅನಾರೋಗ್ಯದಿಂದ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇನ್ನು ದೈವಾಧೀನರಾಗಿರುವ ಪೃಥ್ವಿ ಮೃತದೇಹವನ್ನು ಗೂಳೂರು ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಹೊಸೂರು ತೋಟಕ್ಕೆ ರವಾನೆ ಮಾಡಲಾಗುತ್ತಿದ್ದು ತೋಟದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಗುಬ್ಬಿ ತಾಲೂಕಿನ ಜೆಜೆಸಿ ಪ್ರಿಯಾ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಳೆದ 2 ವರ್ಷಗಳಿಂದಲೂ ಕೊರೋನಾ ಹಿನ್ನೆಲೆಯಲ್ಲಿ ಯಾವುದೇ ಪ್ರತಿಭಾ ಕಾರಂಜಿಗಳು ನಡೆದಿರಲಿಲ್ಲ. ಈ ವರ್ಷ ತಾಲೂಕಿನ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 44 ಕ್ಲಸ್ಟರ್ಗಳಿಂದ ಆಗಮಿಸಿದ್ದು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಹಲವು ರೀತಿಯ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡುತ್ತಿದ್ದರು. ಜನಪದ ಕಲಾ ತಂಡದಿಂದ ವೀರಗಾಸೆ ಕುಣಿತ, ವೀರಭದ್ರನ ಕುಣಿತ, ಸೋಮನ ಕುಣಿತ, ಹುಲಿವೇಷ, ಕಾಡು ನೃತ್ಯಗಳು ಮೂಡಿ ಬಂದರೆ ಹತ್ತು ಹಲವು ಬಣ್ಣ ಬಣ್ಣದ ರಂಗೋಲಿಗಳು ರಾರಾಜಿಸುತ್ತಿದ್ದವು. ಇನ್ನು ಮಣ್ಣಿನಿಂದ ಸ್ಥಳದಲ್ಲಿಯೇ ವಿದ್ಯಾರ್ಥಿಗಳು ಮಣ್ಣಿನಲ್ಲಿಯೇ ವಿಶ್ವಕ್ಕೆ ಶಾಂತಿಯನ್ನು ತೋರಿದ ಬುದ್ಧ ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕು ಎಂದು ಪಕ್ಷಿಗಳ ಕಲರವ ಒಂದೆಡೆಯಾದರೆ ಮೊಸಳೆಯನ್ನು ಮಣ್ಣಿನಲ್ಲಿ ರಚಿಸುವ ಮೂಲಕ ಆಕರ್ಷಣೆಯಾಗಿತ್ತು. ಏನೇನು ಬಳಸ್ಕೊಂಡೆ? ಯಾಕೆ ಮೊಸಳೆ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಇನ್ನು ರಸಪ್ರಶ್ನೆ ಕಾರ್ಯಕ್ರಮ, ಭಾಷಣ ಕಾರ್ಯಕ್ರಮ, ಏಕಪಾತ್ರ ಅಭಿನಯ, ಚಿತ್ರಕಲೆ, ಲಕ್ಷ್ಮೀ ಸರಸ್ವತಿ, ಈಶ್ವರ ಸೇರಿದಂತೆ ರಾಷ್ಟ್ರೀಯ ನಾಯಕರುಗಳು, ವಚನಕಾರರು, ಕವಿಗಳು ಹೀಗೆ ನೂರಾರು ರೀತಿಯ ವೇಷಭೂಷಣಗಳನ್ನು ಹಾಕಿಕೊಂಡು ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದರು. ಪ್ರಸನ್ನ ದುಡುಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಆನಂದ ಎಂಬುವರ ಮಗ ಯಶವಂತ್ ಎಂಬ ಬಾಲಕನನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಅಮಾನುಷ್ಯವಾಗಿ ಥಳಿಸಿರುವ ಘಟನೆ ನಡೆದಿದೆ. ಉಳ್ಳೇರಹಳ್ಳಿಯ ದಲಿತರ ಮೇಲಿನ ಹಲ್ಲೆಯ ಘಟನೆ ಮಾಸುವ ಮುನ್ನವೇ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತೊಂದು ಹಲ್ಲೆ ನಡೆದಿದೆ. ಹೌದು, 11 ವರ್ಷದ ಯಶವಂತ್ ನಾಗರಾಜ್ ಎಂಬುವರ ಮಗಳ ಕಿವಿಯ ಓಲೆ ಕದ್ದ ಎಂದು ಆರೋಪಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಸವರ್ಣೀಯರಾದ ನಾರಾಯಣಸ್ವಾಮಿ, ನವೀನ, ನಂಜೇಗೌಡ, ಹರೀಶ್, ನಾಗರಾಜ್ ಸೇರಿದಂತೆ ಹಲವರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ದಾಳಿ ಮಾಡಿ ನಾನು ಚೆನ್ನಾಗಿ ಹೊಡೆದು ಚಪ್ಪಲಿನಲ್ಲಿ ಹಾಕಿ, ನಿಮ್ಮ ಜಾತಿ ಎಂಥ ಜಾತಿ ನಿಮ್ಮದು, ನಿಮ್ಮ ಜಾತಿ ನಾನು ಚಿಕ್ಕ ಅಂಗಿ ಎಲ್ಲ ಸ್ವಾಮಿ, ನಾಗರಾಜ, ಮೀನದಾಸಮ್ಮ, ನವೀನ, ಹರೀಶ, ಇನ್ನೊಬ್ಬ ನಾರಾಯಣ ಸ್ವಾಮಿ, ದೊಡ್ಡೇಗೌಡ, ಅಂಬಿಕಾ, ಇನ್ನೂ ಇದ್ದಾರೆ ಸರ್ ಜಾಸ್ತಿ ಜನ ಸರ್ ನಮ್ಮನ್ನು. ಏನಕ್ಕೋಸ್ಕರ ಹೊಡೆದಿದ್ದು? ನನ್ನ ಮಗ ಕಳ್ತನ ಮಾಡಿದ್ದಾನೆ ಅಂತ, ಒಂದು ಓಲೆ ಕದ್ದಿದ್ದಾನೆ ಅಂತ, ಮಗು ಹತ್ರ ಆಟ ಆಡೋ ಹೊತ್ನಾಗ
ವಾಲೆ ಎತ್ಕೊಂಡ್ಬಿಟ್ಟವನೆ ನಿನ್ನ ಮಗ, ವಾಲೆ ಎತ್ಕೊಂಡಿದ್ದಾನೆ, ಇವನ್ ಬಿಡಬಾರ್ದು, ಇವ್ರ ಜಾತಿ ಇರಬಾರ್ದು ಊರೊಳಗ. ಯಾವ ಜಾತಿ ಅಂತ ಹೇಳಿದ್ರು? ಇರಬಾರ್ದು ಇವಾಲೆ ಜಾತಿ ಊರಾಗ, ಇವ್ರನ್ನ ಮನೆ ಬಿಡಿಸ್ಬೇಕು, ಊರು ಬಿಡಿಸ್ಬೇಕು, ಇಲ್ಲಾಂದ್ರೆ ಇವ್ರನ್ನ ಊರು ಇವ್ರು ಬಿಡಿಲ್ಲ ಅಂತ ನನ್ನ ಮಗನ ಕರ್ಕೊಂಡು ಹೊರಟೋಗ್ಬೇಕು, ಇಲ್ಲಾಂತಂದು ಮನೆ ದೂರ ಇವ್ರನ್ನ ಸಾಯ್ಸಿ ಹಾಕ್ಬೇಕು. ಯಾರೇನು ಮಾಡೋಕ್ಕಾಗಲ್ಲ ನಮ್ಮನ್ನು. ಬರೀ ಚಪ್ಪಲಿನಲ್ಲಿ ಹಾಕಿ ಚೆಂದಾಗಿ ಇಟ್ಕೊಂಡು ಹೊಡೆದಿದ್ದಾರೆ ಸರ್ ನನ್ನ. ನನ್ನ ಮಗನ ಎತ್ತಾಕೊಂಡು ಡೇರೆ ಹತ್ರ ಹೋಗಿ ಕಟ್ಟಾಕಿದ್ದಾರೆ ಸರ್. ಇನ್ನು ತಳಿತಕ್ಕೆ ಒಳಗಾದ ಯಶವಂತ್ ಮತ್ತು ಆತನ ತಾಯಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಂಗಮ ಶೀಗೇಹಳ್ಳಿ ದೇವರಾಜ್ ಮಾತನಾಡಿ, ಉಳ್ಳೇರಹಳ್ಳಿಯ ದಲಿತ ಬಾಲಕನ ಮೇಲಿನ ಹಲ್ಲೆಯ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರುವುದು ಶೋಷಣೀಯವಾಗಿದ್ದು, ಕಳ್ಳತನ ಆರೋಪ ಮಾಡಿ ಕಂಬಕ್ಕೆ ಕಟ್ಟಿ ಥಳಿಸಿ ಕಾನೂನು ತಮ್ಮ ಕೈಗೆ ತೆಗೆದುಕೊಂಡಿರುವ ಆರೋಪಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. 2022 ನಿನ್ನೆ ರಾತ್ರಿ 9:30 ಮಧ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಚಲವಾದಿ ಸಮುದಾಯದ ಆನಂದ್ ಕೆಂಪದೇನಹಳ್ಳಿ ಆನಂದ್ ಅವರ ಮನೆಗೆ ಆ ಊರಿನ ಕೆಲವರು ಅವರ ಮಗ ಯಶವಂತ್ ಮೇಲೆ ಕಳ್ಳತನದ ಒಂದು ಆರೋಪವನ್ನು ಹೊರಿಸಿ ಅವರ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಅವರನ್ನು ಪ್ರಾಣಿಗಳಂತೆ ಹಿಂಸೆ ಮಾಡಿ ಆ ಒಂದು ಯಶವಂತನ ಹುಡುಗನನ್ನು ಅಮಾನುಷವಾಗಿ ಎತ್ತಾಕೊಂಡೋಗಿ ಕಂಬಕ್ಕೆ ಕಟ್ಟಾಕಿ ಹೊಡೆದಿರುವಂಥ ಒಂದು ಘಟನೆ ಚಿಂತಾಮಣಿ ತಾಲೂಕು ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇವತ್ತು ಇಡೀ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಚಾರ ಇದು. ಯಾಕಂದರೆ ಏನಾಗಿತ್ತ, ಬಾಲಕನ ಮೇಲೆ ಏನೋ ಒಂದು ಹವಾಮಾನಿ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ನಡೆಯುತ್ತಿದೆ. ನಾವು ಯಾವ ಒಂದು ಸಮಾಜದಲ್ಲಿ ಒಂದು ಜೀವನವನ್ನು ಮಾಡ್ತಾ ಇದ್ದೀವಿ, ಒಂದು ವೇಳೆ ಆ ಹುಡುಗ ತಪ್ಪು ಮಾಡಿದ್ದಿದ್ದರೆ ಕಾನೂನಿದೆ, ಜೊತೆಗೆ ಅವ್ರ ಮನೆಯವರಿದ್ದಾರೆ, ಅವರ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಬೇಕಾಗಿತ್ತು. ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ರೀತಿಯಾದಂತಹ ಘಟನೆಗಳು ಈ ತಾಲೂಕಲ್ಲಿ ಏನು ಮೊದಲನೇದೇನಲ್ಲ. ಹಾಗಾಗಿ ಯಾರೇ ಸಂವಿಧಾನ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಯಾರೇ ನಡ್ಕೊಂಡ್ರು ಕೂಡ ಅವರು ಕಾನೂನಲ್ಲಿ ತಕ್ಕವಾದಂಥ ಒಂದು ಪಾಠವನ್ನು ಇವತ್ತು ಕಲಿಸ್ಬೇಕು ಅಂತೇಳಿ ನಾನು ಮಾದಿಗ ದಂಡೋರದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೆ. ಇನ್ನು ದಲಿತ ಚಳುವಳಿಗಳ ನಾಡು, ದಲಿತ ಸಂಘಟನೆಗಳು ಹುಟ್ಟಿ ಬೆಳೆದಿರುವ ಜಿಲ್ಲೆಗಳಲ್ಲೇ ದಲಿತರ ಮೇಲೆ ಪದೇ ಪದೇ ಹಲ್ಲೆಗಳು ನಡೆಯುತ್ತಿರುವುದು ದಲಿತ ಸಂಘಟನೆಗಳ ಹೋರಾಟ ಕ್ಷೀಣಿಸಿದಂತಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 21ನೇ ಶತಮಾನದಲ್ಲೂ ಕೂಡ ಅಸ್ಪೃಶ್ಯತೆ ಎನ್ನುವುದು ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಪ್ರತಿನಿತ್ಯ ಒಂದಿಲ್ಲೊಂದು ಘಟನೆಗಳು ನಡೆಯುತ್ತಲೇ ಇದೆ. ಇದೀಗ ಕಿತ್ತೂರು ತಾಲೂಕಿನ ಮಾರ್ಗನಗೊಪ್ಪ ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿರುವ ಪ್ರಕರಣ ಕೇಳಿಬಂದಿದೆ. ಈಗ ನವರಾತ್ರಿ ನಿಮಿತ್ತ ನಾಡಿನ ಎಲ್ಲೆಡೆ ಜಗನ್ಮಾತೆಯ ಆರಾಧನೆ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಮಾರ್ಗನಕೊಪ್ಪ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ದಲಿತ ಸಮುದಾಯದವರಿಗೆ ಸವರ್ಣೀಯರು ಸಮುದಾಯದವರು ತಡೆ ಹಿಡಿದಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗದಂತೆ ತಡೆದಿದ್ದಾರೆ. ಬಳಿಕ ಸುದ್ದಿ ತಿಳಿಯುತ್ತಿದ್ದಂತೆ ಮಾರ್ಗನಕೊಪ್ಪ ಗ್ರಾಮದ ಎಲ್ಲ ದಲಿತರು ಸೇರಿಕೊಂಡು ಈ ವಿಚಾರವನ್ನು ದಲಿತ ಸಂಘರ್ಷ ಸಮಿತಿಯ ಗಮನಕ್ಕೆ ತಂದಿದ್ದಾರೆ. ನಂತರ ದಲಿತ ಸಂಘಟನೆಯ ಮುಖಂಡರು ಎಸ್ಟಿ ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿ ತಹಸೀಲ್ದಾರರಿಗೆ ಈ ವಿಷಯ ತಿಳಿಸಿ ದಲಿತರ ಮೇಲೆ ಅನ್ಯಾಯ ಮಾಡಿರುವ ಸವರ್ಣೀಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು. ಹೀಗಾಗಿ ಗುರುವಾರ ಮಾರ್ಗನಕೊಪ್ಪ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಉಮಾಸಾಲಿ ಗೌಡರ್, ಡಿವೈಎಸ್ಪಿ ಶಿವಾನಂದ ಕಟಗಿ, ತಹಸೀಲ್ದಾರ್ ಸೋಮಲಿಂಗಪ್ಪ ಹಾಲಗಿ, ಕಿತ್ತೂರು ಸಿಪಿಐ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿದರು.
ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಉಮಾ ಸಾಲಿಗೌಡರು ಮಾತನಾಡಿ, ಕಿತ್ತೂರು ತಾಲೂಕಿನ ಮಾರ್ಗನಕೊಪ್ಪ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಜನರಿಗೆ ದೇವಸ್ಥಾನದಲ್ಲಿ ಮುಕ್ತ ಅವಕಾಶ ಇಲ್ಲ, ತಾರತಮ್ಯ ಆಗುತ್ತಿದೆ ಹೀಗೆಂದು ಮುಖಂಡರು ಸಂಘಟನೆಯವರು ತಿಳಿಸಿದರು. ಹೀಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಬರುವುದಕ್ಕಿಂತ ಮುಂಚೆ ಒಂದು ಸಭೆ ಮಾಡಿ ಇನ್ಮುಂದೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಇನ್ನುಳಿದ ಜಾತಿ ಜನಾಂಗದವರು ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ತಿಳಿಸಿದ್ದಾರೆ. ಇವತ್ತು ಇಲ್ಲಿ ಮಾರ್ಗನಕೊಪ್ಪದಲ್ಲಿ ಸ್ವಲ್ಪ ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ದೇವಸ್ಥಾನದಲ್ಲಿ ಮುಕ್ತ ಅವಕಾಶ ಇಲ್ಲ, ಸ್ವಲ್ಪ ಅಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ನಮ್ಮ ಮುಖಂಡರು ಸಂಘಟನೆಯವರು ಎಲ್ಲ ಗಮನಕ್ಕೆ ತಂದು ಕೂಡಲೇ ನಾವು ಇಲ್ಲಿ ಬಂದು ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಎಲ್ಲ ಮುಖಂಡರು ಇದ್ದಾರೆ, ಎಲ್ಲ ಜನ ಇದ್ದಾರೆ. ನಾವು ಬರೋದರಲ್ಲೇ ಬೆಳಗ್ಗೆ ಒಂದು ಮೀಟಿಂಗು ಮಾಡಿದರು, ಅವರು ಇನ್ಮುಂದೆ ಈ ರೀತಿ ಆಗದ ಹಾಗೆ ನೋಡ್ಕೋತೀವಿ ಅಂಥೇಳಿ ಉಳಿದ ಜಾತಿ ಜನಾಂಗದವರು ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಏನೇನು ಸಮಸ್ಯೆ ಆಗಿದೆ ಅಂಥೇಳಿ ಮತ್ತೊಮ್ಮೆ ಅವರೆಲ್ಲರೂ ನಮ್ಮ ಗಮನಕ್ಕೆ ತಂದಿದ್ದಾರೆ. ಯಾಕಂದರೆ ಆ ರೀತಿ ತಾರತಮ್ಯ ಆಗಿದೆ, ಕೆಲವೊಬ್ಬರಿಗೆ ಹೊರಗಡೆ ನಿಲ್ಲಿಸೋದು, ಪೂರ್ತಿ ಒಳಗೆ ದೇವಸ್ಥಾನ ಬಿಡೋ ಆಗಿಲ್ಲ, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದು ನಮಗೆಲ್ಲ ಈ ಥರ ಇದು ಅನ್ಯಾಯ ಆಗಿದೆ, ಅಸ್ಪೃಶ್ಯತೆ ಆಚರಣೆ ಇದೆ ಅಂತ ಅನ್ನುವಂಥದ್ದು ಮತ್ತೊಮ್ಮೆ ಎಲ್ಲರೂ ಹೇಳಿದಾಗ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಯಾರು ಆ ರೀತಿ ಮಾಡಿದ್ದಾರೆ ಅದಕ್ಕೆ ಜವಾಬ್ದಾರರು, ಕಾರಣರಾದವ್ರ ಮೇಲೆ ಒಂದು ಕ್ರಮ ತಗೋಬೇಕು ಅನ್ನೋದು ಅವರು ಒತ್ತಾಯ. ಅದಕ್ಕೆ ತಕ್ಕಂಗೆ ನಾವೆಲ್ಲ ಸ್ಪಂದನೆ ಕೊಟ್ಟಿದ್ದೀವಿ, ಆ ರೀತಿಯೇ ಮಾಡೋಣ ಅಂತ ಹೇಳಿದ್ದೀವಿ. ಅವರು ಎಲ್ಲರೂ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳವರು ಈ ಒಂದು ಇದರಲ್ಲಿ ಕೈಜೋಡಿಸಿ ಯಾರಿಗೂ ಈ ಸರ್ಕಾರದ ನಿಯಮಗಳ ಪ್ರಕಾರ ಯಾರಿಗೂ ಅನ್ಯಾಯ ಆಗದಂಗೆ ಎಲ್ಲರೂ ಸಮಾನತೆಯಲ್ಲಿ ಬಾಳೋ ಹಂಗೆ ಏನು ಮಾಡಬೇಕೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ. ಏನು ಕಿತ್ತೂರು ತಾಲೂಕಿನ ಮಾರ್ಗನಕೊಪ್ಪ ಗ್ರಾಮದಲ್ಲಿ ದಲಿತರಿಗೆ ಏನೋ ಅಸ್ಪೃಶ್ಯತೆ ಆಚರಣೆ ಏನೋ ಜೀವಂತ ಇತ್ತು ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಗಮನಕ್ಕೆ ಬಂದ ತಕ್ಷಣ ನಾವು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಕೇಳಿಸಿ, ಸಮಾಜ ಕಲ್ಯಾಣ ಇಲಾಖೆಗೆ ತಿಳಿಸಿ, ಎಲ್ಲ ತಹಸೀಲ್ದಾರ್ ಅವ್ರಿಗೆ ತಿಳಿಸಿ, ಎಸ್ ಅವ್ರಿಗೆ ತಿಳಿಸಿ, ಇಲ್ಲಿ ಒಂದು ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಆದರೆ ಏನು ಶಿವಾನಂದ ಕಟ್ಗೆ ಅವರ ನೇತೃತ್ವದ ಏನು ಅವರ ವಿಲೇಜ್ದಲ್ಲಿ ಬರ್ತಾಯಿದೆ, ಈ ಅವ್ರು ಬರುವಂಥ ಭಾಗದಲ್ಲಿ ಅಸ್ಪೃಶ್ಯತೆ ಪದೇ ಪದೇ ಆಚರಣೆ ಆಗ್ತಾಯಿದೆ. ಅದಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಈ ಭಾಗದ ಜನರ ವತಿಯಿಂದ ನಾವು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಒಂದು ಮನವಿ ಮಾಡಿದ್ದೀವಿ. ಈ ಶಿವಾನಂದ ಕಟ್ಗೆ ಅವರ ನೇತೃತ್ವದಲ್ಲಿ ನಮ್ಮ ದಲಿತರಿಗೆ ಇವತ್ತು ನ್ಯಾಯ ಸಿಗೋದಿಲ್ಲ, ಇವರು ನಮ್ಮ ದಲಿತರಿಗೆ ನ್ಯಾಯ ಕೊಡಿಸೋದಿಲ್ಲ, ದಯವಿಟ್ಟು ಇವ್ರನ್ನೆಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿಕೇಶ್ ನಾವು ಸರ್ಕಾರಕ್ಕೆ ಪತ್ರ ಬರಲಿಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಹೇಳಿದ್ದೀವಿ. ಅದೇ ರೀತಿ ನಾಳೆ ನಾವೆಲ್ಲ ಈ ಭಾಗದ ಜನರು ಕೂಡಿಸಿ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಹತ್ರ ಹೋಗಿ ಶಿವಾನಂದ ಕಟ್ಗೆ ಡಿವೈಎಸ್ಪಿ ಇವ್ರ ನೇತೃತ್ವದಲ್ಲಿ ಯಾವುದೇ ತನಿಖೆ ಆಗಬಾರ್ದು, ಇವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ ಹೊರತು ನ್ಯಾಯ ಸಿಗ್ತಾ ಇಲ್ಲ, ದಯವಿಟ್ಟು ಇಲ್ಲಿಂದ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಎಸ್ ಪಿ ಅವ್ರಿಗೆ ಮನವಿ ಕೊಡ್ತೀವಿ. ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಕಟಗಿ, ಈಗ ನಮಗೆ ಕೊಟ್ಟಿರುವ ಲಿಸ್ಟ್ನಲ್ಲಿ ಇರುವವರನ್ನು ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡುತ್ತೇವೆ, ತಿಳಿದು ಮಾಡಿದ್ದಾರೋ ಅಥವಾ ತಿಳಿಯದೇ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಹಳ್ಳಿಯ ಜನರು ಮುಗ್ಧರಿದ್ದೀರಿ, ಕಾನೂನು ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗಿಲ್ಲ, ಹೀಗಾಗಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಎಂದು ಮನವಿ ಮಾಡಿಕೊಂಡರು. ಪ್ರಸನ್ನ ಅಮ್ಮುಕ್ಟಿವೆ, ಬೆಳಗಾವಿ. ಲೋಕಾಯುಕ್ತ ಸೋಗಿನಲ್ಲಿ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ್ದ ಜ್ಞಾನೇಶ್ನನ್ನು ಹಾಸನದ ರವೀಂದ್ರನಗರದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 22ರಂದು ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದು, ವಿವಾದಿತ ಜಮೀನಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದ ಜ್ಞಾನೇಶ್ನನ್ನು ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಎಚ್ಡಿ ಜ್ಞಾನೇಶ್ ಸಿವಿಲ್ ಗುತ್ತಿಗೆದಾರನಾಗಿದ್ದಾನೆ. ತಾನು ಲೋಕಾಯುಕ್ತ ಅಧಿಕಾರಿ, ತನಿಖೆಗೆ ಆಗಮಿಸಿದ್ದೇನೆ ಎಂದು ತನ್ನನ್ನು ತಾನು ಪರಿಚಯ ಮಾಡಿಕೊಂಡಿದ್ದ. ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಲೋಕಾಯುಕ್ತ ಗುರುತು ಕೇಳಿದ್ದಂತೆ ಎಸ್ಕೇಪ್ ಆಗಿದ್ದ. ಇದೀಗ ಗಣಪತಿ ಶಾಸ್ತ್ರಿ ದೂರಿನ ಅನ್ವಯ ಪೊಲೀಸರು ಐಪಿಸಿ 170/353/323 ಸೆಕ್ಷನ್ನಡಿ ಪ್ರಕರಣ ದಾಖಲಿಸಿದ್ದಾರೆ. ಸ್ನೇಹಿತ ರಾಜೇಶನ ಜಮೀನು ವಿಚಾರವಾಗಿ ದಾಖಲೆ ಪಡೆಯಲು ಆಗಮಿಸಿದ್ದಾಗಿ ಮಾಹಿತಿ ಇದ್ದು, ಪೊಲೀಸರಿಗೆ ಮಾಹಿತಿ ನೀಡಿ ಪತ್ರ ಬರೆದಿದ್ದ ಜ್ಞಾನೇಶ್. ಬರ್ತೀನಿ.
ಮಧ್ಯ ಆ ಕಡೆ ಕಡೆ ಇದು ಮಾಡ್ಕೊಂಡು ಮುತ್ತಜ್ಜನ ಆಸ್ತಿನ ಯಾರೋ ಫೇಕ್ ಮಾಡಿ ಮಾರಾಟ ಮಾಡಿದ್ದಾರೆ. ಈ ವಿಷಯದಲ್ಲಿ ನಾವು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಆಫೀಸಿಗೆ ಬಂದ್ವಿ. ತಹಸೀಲ್ದಾರ್ ಆಫೀಸಿಗೆ ಬಂದಾಗ ಅವರೇನು ಹೇಳಿದ್ರು, ಅರ್ಜಿನೂ ಮತ್ತು ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳಿದ್ರು. ನಾವು ನನ್ನ ಆಧಾರ್ ಕಾರ್ಡನ್ನು ಅರ್ಜಿನೂ ಕೊಟ್ಟಿದ್ದೀನಿ, ಅದರಲ್ಲಿ ಫಸ್ಟ್ವಾಗಿ ನಮ್ಮ ಅಡ್ರೆಸ್ಸನ್ನು ಬರೆದಿದ್ದೀನಿ. ಆಮೇಲೆ ಅವರು ಮಧ್ಯಾಹ್ನನೇ ನಮ್ಮ ಹತ್ರ ಇದು ಕೊಟ್ಟರು, ಏನು ಡಾಕ್ಯುಮೆಂಟ್ ಕೊಟ್ಟರು. ಡಾಕ್ಯುಮೆಂಟ್ ಕೊಡೋಕ್ಕಿಂತ ಮುಂಚೆನೇ 5,000 ಕೊಡಿ ಅಂತೇಳಿ ಹೇಳಿದರು. 5,000 ಕೊಡಿ ಅಂತೇಳಿದ್ರು, ನನ್ನ ಫ್ರೆಂಡ್ ದೃಶ್ಯಂತ ನಾನು 5,000 ಕೊಡಿಸ್ದು ಬಲವಂತ ಫೋರ್ಸಬಲಿ ಕೊಡಿ ಅಂತೇಳಿದ್ರು, ಕೊಟ್ವಿ. ಕೊಟ್ಟಾದಮೇಲೆ ಇವರು ದುಡ್ಡು ಕೊಟ್ಟಾದಮೇಲೆ ಇನ್ನು ಬಾಕಿ ಇನ್ನು 5,000 ಕೊಡಿ ಅಂತ ಹೇಳಿದ್ರು. ನಾವೇ ತಹಸೀಲ್ದಾರರಿಗೆ 5,000 ಕೊಡಿ ಅಂತ ಹೇಳಿದರು. ನಾವು ಹೇಳಿದ್ವಿ ಕೊಡೋದಿಲ್ಲ, ನಾವು ಲೋಕಾಯುಕ್ತಕ್ಕೆ ಕೊಡ್ತೀವಿ ದೂರನ್ನ ಅಂತ ಹೇಳಿದ್ವಿ. ಆಮೇಲೆ ಲೋಕಾಯುಕ್ತಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇವ್ರು ಹೋಗಿ ನಮ್ಮನ್ನು ಅಲ್ಲಿ ಹೋಗಿ ತಹಸೀಲ್ದಾರನ್ನ ಕರ್ಕೊಬಂದರು. ನಾವು ಬೆಳಗಿಂದ ಮಧ್ಯಾಹ್ನದವರೆಗೂ ತಹಸೀಲ್ದಾರ್ ಆಫೀಸಲ್ಲೇ ಇದ್ದೀವಿ. ಅಲ್ಲೋಗಿ ತಹಸೀಲ್ದಾರನ್ನ ಕರ್ಕೊಂಬಂದು ತಹಸೀಲ್ದಾರ್ ಗದರಿಸಿದ್ರು ನನ್ನ. ಏನಂತ, ಇದು ಚಿಕ್ಕಬಳ್ಳಾಪುರ ರಾಜಕೀಯ, ದುಡ್ಡು ಕೊಡಬೇ, ಫೀಸ್ ಕೊಟ್ಟು ಹೋಗಪ್ಪ ಅಂತ ಅಂದರು. ಆಮೇಲೆ ನಮಗೂ ತಹಸೀಲ್ದಾರ್ಗೂ ಮಾತಿನ ಚಕಮಕಿ ನಡೆಯುತ್ತೆ. ಚಕಮಕಿ ನಡೆದ ಮೇಲೆ ಆ್ಯಕ್ಚುಲಿ ನಮಗೆ 22ನೇ ತಾರೀಕು 23ನೇ ತಾರೀಕು ಫೇಸ್ಬುಕ್ಕು ಮತ್ತು ಟಿ ವಿದಲ್ಲಿ ಫೋಕ ಇದು ಬಂದಿದೆ, ರಿಲೇ ಬಂದಿದೆ. ಅದನ್ನು ನೋಡಿ ನಾವು ಏನು ಮಾಡಿದ್ವಿ, ನನಗೆ ಹಬ್ಬ ಬೇರೆ ಇದ್ದ ಕಾರಣಾಂತರದಿಂದ ನಾನು ಬಂದು ದೂರನ್ನ ಲೇಟಾಗಿ ಕೊಟ್ಟಿದ್ದೇನೆ. ಚಿಕ್ಕಬಳ್ಳಾಪುರಕ್ಕೆ ದೂರನ್ನ ಲೇಟಾಗಿ ಬಂದು ಕೊಟ್ಟಿದ್ದೀನಿ. ಆಮೇಲೆ ಇವರು ಇದನ್ನೇ ಏನು ಮಾಡಿದ್ದಾರೆ, ನಾವು ಲೋಕಾಯುಕ್ತ ಅಂತೇಳಿ ಬಿಂಬಿಸಿದ್ದಾರೆ. ಲೋಕಾಯುಕ್ತರು ಅಂತ ಬಿಂಬಿಸಿ ಇವರು ದುರುದ್ದೇಶದಿಂದ ಸುಳ್ಳು. ಇದರ ರಾಜಕೀಯ ಷಂಡತ್ವನೂ ಇದೆ, ರಾಜಕೀಯ ಷಂಡತ್ವನೂ ಇದೆ, ಹಾಸನದ ರಾಜಕೀಯ ಷಂಡತ್ವನೂ ಇದೆ ಇದರಲ್ಲಿ. ಇಲ್ಲ, ಆ್ಯಕ್ಚುಲಿ ನಿನ್ನೆ ಹೇಳಿದ್ರು, ನಾನು ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋಗಿ ಆಯಿತು ಸರ್ ನಾನು ಬರ್ತೀನಿ ಅಂತ ಹೇಳಿ ಸ್ಟೇಷನಿಂದ ಬಂದರು. ಪಾಪ ಪೊಲೀಸ್ನವರೆಲ್ಲ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ನವರೇ ಆಗಲಿ, ಹಾಸನ ಪೊಲೀಸ್ನವರೇ ಆಗಲಿ, ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಒಬ್ಬರಿದ್ದರು, ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗೆ ತಿಂಡಿ ಎಲ್ಲನೂ ಕೊಡಿಸಿದ್ದಾರೆ ಪಾಪ. ಆಮೇಲೆ ಚೆನ್ನಾಗಿ ಮಾತಾಡಿಸಿ ನಮ್ಮನ್ನು ಎನ್ಕ್ವೈರಿ ಮಾಡಿದ್ರು. ಎನ್ಕ್ವೈರಿ ಮಾಡಿದಾಗ ವಿಚಾರನೆಲ್ಲನೂ ಹೇಳಿದ್ದೀವಿ, ಈ ಥರ ಆಗಿದೆ ಸರ್, ಇದು ಸತ್ಯಾಂಶ, ನಾವು ಯಾವುದೇ ಥರ ಲೋಕಾಯುಕ್ತ ಆಫೀಸರ್ ಅಂತ ಹೇಳಿಲ್ಲ, ನಾವು ಲೋಕಾಯುಕ್ತ ಆಫೀಸಿಗೆ ದೂರು ಕೊಡ್ತೀವಿ ಅಂದನ್ನೇ ಅದನ್ನೇ ತಿರುಗಿಸಿ ಲೋಕಾಯುಕ್ತ ಆಫೀಸರ್ ಅಂತೇಳಿ ನನ್ನನ್ನು ಮಾಡಿದ್ದಾರೆ. ಯಾರು ಅವರು? ಹಣ ಕೇಳಿದ್ರು, ಹಣ ಕೇಳಿದ್ರು, ಹಣ ಕೇಳಿದಾಗ. ಇದಾಗಿತ್ತು ಇವತ್ತಿನ ಸಂಜಯ್ ಸಮಾಚಾರ. ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.